ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಜೊತೆ ಇವತ್ತು ನನ್ನ ಹಸ್ಬೆಂಡ್ ಇದ್ದಾರೆ. ಸೊ ವಿವೇಕ್ ಅಂತ, ಸೊ ಹೀಸ್ ಮೈ ಹಸ್ಬೆಂಡ್. ಟೆಲ್ ಹಾಯ್. ಹಾಯ್ ಎಲ್ಲರಿಗೂ. ಇವತ್ ಬಂದ್ಬಿಟ್ಟು ಅವರ್ ಫಸ್ಟ್ ರಿಯಾಕ್ಷನ್ ವೆನ್ ವಿ ಗಾಟ್ ಟು ನೋ ವಿ ಆರ್ ಪ್ರೆಗ್ನೆಂಟ್ ಅನ್ನೋ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದೀವಿ. ಆಕ್ಚುಲಿ ಲಾಸ್ಟ್ ಟೈಮ್ ಕೂಡ ಶೂಟ್ ಮಾಡಿದ್ವಿ, ಟ್ವೈಸ್ ಏನೋ ಶೂಟ್ ಮಾಡಿದ್ವಿ, ಬಟ್ ಅದು ಹಾಕಿಲ್ಲ. ಯಾಕಂದ್ರೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ನನಗೆ, ಚೆನ್ನಾಗಿ ಬಂದಿರಲಿಲ್ಲ ವಿಡಿಯೋ. ಸೊ ಹಾಗಾಗಿ ಇದು ಥರ್ಡ್ ಟೈಮ್ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಮೋಸ್ಟ್ 8 days ಆಯಿತು ನನ್ನ ವಿಡಿಯೋಸ್ ಹಾಕೇ ಇಲ್ಲ. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ. ಹೆಂಗಿದ್ರು ವಿವೇಕ್ ಕೂಡ ಫ್ರೀ ಇದ್ರು ಇವತ್ತು, ಆಫ್ ವಿವೇಕ್ದು. ಸೊ ಹಾಗಾಗಿ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಟು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಸ್ಟಾರ್ಟ್ ಮಾಡೋಣ. ಯಾ, ನಾ ಮದ್ವೆ ಆಗಿದ್ದು 2016 ಅಲ್ಲಿ, ಮದ್ವೆ ಆಗಿದ್ದು ಅಂಡ್ ನಮಗೂ ಕೂಡ ಇಷ್ಟು ಬೇಗ ಮಗು ಬೇಡ ಅಂತಾನೆ ಇದ್ದಿದ್ದು. ಲೈಕ್ 3-4 minimum 5 years ಪ್ಲಾನಿಂಗ್ ಬೇಡ ಮಗು ಅಂತ ಇದ್ವಿ. ಅದಾದ್ಮೇಲೆ ಮದ್ವೆ ಸ್ಟಾರ್ಟಿಂಗ್ ಅಲ್ಲಿ ನಾನೇನು ಕೆಲಸ ಹೋಗ್ತಾ ಇರಲಿಲ್ಲ, ಬಿಕಾಸ್ ತುಂಬಾ ಇಶ್ಯೂಸ್ ನಡೀತಾ ಇತ್ತು, ಫ್ಯಾಮಿಲಿ ಇಶ್ಯೂಸ್ ಅಂಡ್ ಐ ವಾಸ್ ಮಿಸ್ಸಿಂಗ್ ಮೈ ಫ್ಯಾಮಿಲಿ, ಅದೆಲ್ಲ ಇದ್ದೇ ಇತ್ತು. ಸೊ ಹಾಗಾಗಿ 2017 ಅಲ್ವಾ, 2017 ಜೂನ್ ಅಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿದ್ ನೀನು? ಹಾ, ನಾನು ಕೆಲಸಕ್ಕೆ ಜಾಯಿನ್ ಆದೆ. ಯಾ, ಈಜಿಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಸೊ ಕೆಲ್ಸಕ್ಕೆ ಸೇರ್ಕೊಂಡು ಜಸ್ಟ್ 1 month ಏನೋ ಮಾಡಿದೆ. ಏನಾಯ್ತು ಅಂತ ಹೇಳ್ತೀನಿ, 1 month ಆಯ್ತು, 1 month ಸ್ಯಾಲ್ರಿನೂ ಬಂತು, ಚೆನ್ನಾಗಿ ಉಡಾಯಿಸ್ತೆ. ಅದಾದ್ಮೇಲೆ ಕೆಲ್ಸಕ್ಕೆ ಹೋಗ್ತಾನೆ ಹ್ಯಾಡ್ ಲೈಕ್ ಬ್ರೆಸ್ಟ್ ಪೇನ್ ಇತ್ತು, ತುಂಬಾ ಜಾಸ್ತಿ ಬ್ರೆಸ್ಟ್ ಪೇನ್ ಇತ್ತು. ನಾನು ನನ್ನ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲಿ ಕೊಲೀಗ್ಸ್ ಹತ್ರ ಎಲ್ಲ ಕೇಳ್ತಾ ಇದ್ದೆ ಲೈಕ್ ಏನ್ತಿಗೆ ಬ್ರೆಸ್ಟ್ ಪೇನ್ ಬರ್ತಾ ಇದೆ, ಹ್ಯಾಡ್ ಸಿವಿಯರ್ ಬ್ರೆಸ್ಟ್ ಪೇನ್. ನನ್ನ ಗಾಡಿಲಿ ಹೋಗ್ತಾ ಇದೆ, 2-wheeler ಅಲ್ಲಿ, 2-wheeler ಓಡಿಸ್ಬೇಕಾದ್ರೆ ಹಿಂಗೆ ಹಿಡ್ಕೊಂಬಿಡ್ತಾ ಇದೆ, ಅಷ್ಟು ಪೇನ್ ಆಗ್ತಾ ಇತ್ತು. ಸೊ ಓಕೆ, ನಾನು ವಿವೇಕ ಕೇಳಿದೆ, ನನ್ನ ಕೊಲೀಗ್ಸ್ ಹತ್ರನು ಕೇಳಿದೆ. ಕೊಲೀಗ್ಸಿಗೆ ಗೊತ್ತಿರಲಿಲ್ಲ, ಗೊತ್ತಿಲ್ಲ, ನಾಟ್ ಶೋರ್ ಏನಕ್ಕೆ ಅಂತ ಅಂತ ಹೇಳಿದ್ರು. ಸೊ ವಿವೇಕಿಗೆ ಚೆಕ್ ಮಾಡ್ಸೋಣ, ಏನಕ್ಕೆ ಏನ್ ಪ್ರಾಬ್ಲಮ್ ಅಂದ್ಬಿಟ್ಟು. ನಾನು ಲೇಡಿ ಡಾಕ್ಟರ್ ಹತ್ರ, ಗೈನಿಕಾಲಜಿಸ್ಟ್ ಹತ್ರ, ಇವಾಗ ಮೆನ್ಸ್ ಹತ್ರ ಹೆಂಗ್ ಹೋಗಿ ಹೇಳೋದು ಬ್ರೆಸ್ಟ್ ಪೇನ್ ಅಂತ ಅಂದ್ಬಿಟ್ಟು. ಸೊ ಅದಾದ್ರೆ ಗೈನಿಕಾಲಜಿಸ್ಟ್ ಹತ್ರ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಸಂಜಯ್ ನಗರಲ್ಲಿ ಒಂದು ಲೇಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ, ಕ್ಲಿನಿಕ್ ಭವಾನಿ ಕ್ಲಿನಿಕ್ ಅಂತ ಅಂದ್ಬಿಟ್ಟು. ಸೊ ಹೋದ್ವಿ, ಅಪಾಯಿಂಟ್ಮೆಂಟ್ ಎಲ್ಲ ತಗೊಂಡು ಹೋಗಿದ್ದಕ್ಕೆ ಅವರು ಚೆಕ್ ಮಾಡಿದ್ರು. ಚೆಕ್ ಮಾಡಿ ಅವರು ಕೇಳಿದ್ರು, ಈ ತರ ನಿಮ್ಗೆ ನನ್ನ ಪೀರಿಯಡ್ಸ್ ಮಿಸ್ ಆಗ್ತಾ ಇದೆಯಾ, ಏನು ಎತ್ತ ಅಂತೆಲ್ಲ ಕೇಳಿದ್ರು. ಸೊ ಇವ್ಳು ಪೀರಿಯಡ್ಸ್ ಏನ್ 3-4 days ಮಿಸ್ ಆಗಿ 3-4 days ಆಗಿತ್ತು ಅಷ್ಟೇ. ಸೊ ನಾವು ಫಸ್ಟ್ ಹೋಗಿದ್ದು ಬೆಸ್ಟ್ ಪ್ರೈನ್ ಏನಕ್ ಬರ್ತಾ ಇದೆ ಅಂತ ತಿಳ್ಕೊಳಕ್ಕೆ. ಅಂಡ್ ನನ್ಗೆ ಪೀರಿಯಡ್ಸ್ ಮಿಸ್ ಆಗಿ 4-5 days ಆಗಿದ್ದು. ಅಂಡ್ ಡಾಕ್ಟರ್ ಟೋಲ್ಡ್ ಇದು ಪೀರಿಯಡ್ಸ್ ಆಗೋದಕ್ಕೂ ಆಗುತ್ತೆ, ಅಂಡ್ ಇಫ್ ಯು ಆರ್ ಮ್ಯಾರೀಡ್ ಅಂದ್ರೆ ನೀವು ಮ್ಯಾರೀಡ್ ಅಂತ ಕೇಳಿದ್ರು. ನಾನು ಯಸ್ ಐ ಮ್ಯಾರೀಡ್, ಈಸ್ ಓನ್ಲಿ ಮೈ ಹಸ್ಬೆಂಡ್ ಅಂದ್ಬಿಟ್ಟು ವಿವೇಕ್ನ ತೋರಿಸಿದೆ. ಪ್ರೆಗ್ನೆನ್ಸಿ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ. ಸೊ ಹಾಗಾಗಿ ಅದಕ್ಕೂ ಬರುತ್ತೆ ಇದಕ್ಕೂ ಬರುತ್ತೆ. ಸೊ ವೈ ಡೋಂಟ್ ಯು ಟೇಕ್ ಅ ಪ್ರೆಗ್ನೆನ್ಸಿ ಚೆಕ್ಅಪ್ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಲಾಫಿಂಗ್, ಇವರು ಇಬ್ಬರಿಗೂ ಒಂಥರ ಏನಕ್ಕೆ ಆಯ್ತು ಅಂದ್ಬಿಟ್ಟು ಚೆಕ್ ಮಾಡಿಸಿದ್ವಿ. ಡಾಕ್ಟರ್ ಹೇಳ್ದಂಗೆ ಚೆಕ್ ಮಾಡಿಸಿದ್ವಿ. ಓಕೆ, ಫೈನ್ ಡಾಕ್ಟರ್. ಅದರಲ್ಲಿ ಏನು ಆಕ್ಚುಲಿ ಬಂದಿಲ್ಲ, 2 lines ಬಂದಿಲ್ಲ. ಐ ಥಿಂಕ್ ಒಂಥರ ಲೈಟ್ ಆಗಿ ಲೈನ್ ಇತ್ತು ಸೆಂಟರ್ ಅಲ್ಲಿ. ಸೊ ಡಾಕ್ಟರ್ ಇಟ್ಕೊಂಡು ಇಷ್ಟು ಬೇಗ ಅಂದ್ರೆ, ನಾವು ಆಕ್ಚುಲಿ ಬ್ರೆಸ್ಟ್ ಪೇನ್ ಅಂತ ಹೋಗಿದ್ದು, ಪೀರಿಯಡ್ಸ್ ಮಿಸ್ ಆಗಿದೆ ಅಂತ ಹೋಗಲ್ಲ. ಇವಾಗ 2-3 days ಎಲ್ಲರಿಗೂ ಹೆಚ್ಚು ಕಡಿಮೆ ಆಗೇ ಆಗುತ್ತೆ, ಅದೇ ಡೇಟ್ ಅಂದ್ರೆ ಅದೇ ಡೇಟ್ ದಿನ ಆಗಲ್ಲ, ಡೇಟ್ ಇವತ್ತು ಅಂದ್ರೆ ನಾಳೆ ಇಲ್ಲ ಹಿಂದಿನ ದಿನ ಆ ತರ ಬಂದ್ಬಿಟ್ಟು ಇವ್ಳಿಗೆ ಬ್ರೆಸ್ಟ್ ಪೇನ್ ಬರ್ತಾ ಇತ್ತು ಅನ್ನೋದಕ್ಕೆ ಕಾರಣಕ್ಕೆ ಚೆಕ್ಅಪ್ ಅಂತ ಹೋಗಿದ್ರಿ. ಸೊ ಅದ್ ನೋಡಿದ್ರೆ ಡಾಕ್ಟರ್ ಪ್ರೆಗ್ನೆನ್ಸಿ ಚೆಕ್ಅಪ್ ಮಾಡಿಬಿಟ್ಟು ಮಾಡಿದ್ರು, ಬಟ್ ದೆನ್ ಗೊತ್ತಾಗ್ಲಿಲ್ಲ. ಸೊ ಅದೇ ಡಾಕ್ಟರ್ ಹೇಳಿದ್ರು 1 week ಬಿಟ್ಟು ಚೆಕ್ ಮಾಡೋಣ, ಸೊ ಗೊತ್ತಾಗುತ್ತೆ ಅಷ್ಟರಲ್ಲಿ ನಿಮ್ಗೆ ಪೀರಿಯಡ್ಸ್ ಆದ್ರೂ ಓಕೆ, ಇಲ್ಲ ಅಂದ್ರೂ ಬಂದು ತಿರ್ಗಾ ಒಂದ್ಸತಿ ಚೆಕ್ ಮಾಡ್ಸೋಣ ಅಂದ್ಬಿಟ್ಟು 1 week ಗ್ಯಾಪ್ ಕೊಟ್ರು. ಅದಾದ್ಮೇಲೆ ಐ ಡಿ ನಾಟ್ ಗೆಟ್ ಮೈ ಪೀರಿಯಡ್ಸ್, ಬಟ್ ಆದ್ರೂ ಒಂಥರ ಚಿಲ್ ಆಗಿದೆ. ಐ ವಾಸ್ ನಾಟ್ ವರೀಡ್ ಅಬೌಟ್ ದಟ್, ಇವನು ವರಿನೇ ಇಲ್ಲ, ಬಟ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಗೊತ್ತಿತ್ತು ನಮ್ಗೆ. ಅದಾದ್ಮೇಲೆ 1 week ಆದ್ಮೇಲೆ ವಿ ಜಸ್ಟ್ ರಿಪೀಟೆಡ್ ದ ಟೆಸ್ಟ್ ಅಗೇನ್ ಅದೇ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಅದೇ ಡಾಕ್ಟರ್ ಹತ್ರ ಹೋಗಿ ತಿರ್ಗಾ ಒಂದ್ಸತಿ ಚೆಕ್ಅಪ್ ಮಾಡಿಸಿದ್ರಿ. ಮಾಡಿಸಿದಾಗ ಗೊತ್ತಾಯ್ತು ದಟ್ ವಿ ಆರ್ ಪ್ರೆಗ್ನೆಂಟ್ ಅಂತ. ನಮ್ಗೆ ನಂಬಕ್ ಆಗ್ತಾ ಇಲ್ಲ,
ಇಟ್ ವಾಸ್ ಲೈಕ್ ಸೋ ಬಟ್ ನಾನು ವಿವೇಕ್ ಗೆ ಮದ್ವೆ ಆದಾಗಿಂದನು ನನ್ಗೆ ವಾಗು ಮಗು ಬೇಕು ಮಗು ಬೇಕು ಅಂತ ಕೇಳ್ತಾರೆ, ಯಾಕಂದ್ರೆ ಅಷ್ಟು ಇಷ್ಟ ನನ್ಗೆ ಮಕ್ಳಂದ್ರೆ. ಗಾಡ್ ಆನ್ಸರ್ಸ್ ವೆನ್ ಯು ಲೀಸ್ಟ್ ಎಕ್ಸ್ಪೆಕ್ಟ್ ಇಟ್ ಅಂತ ಅಂತಾರಲ್ಲ, ಆ ರೀತಿನ ಆಯ್ತು ಸೇಮ್ ನಮ್ಗೆ. ಬಟ್ ಬ್ಲೆಸ್ಡ್ ಅಂತ ಅನ್ನಿಸ್ತು. ದಿಸ್ ಇಸ್ ದ ರೈಟ್ ಏಜ್ ನೀವು ಮಗು ಮಾಡ್ಕೊಂಡು. And when I was pregnant, when I got to know when I was pregnant, I was just 21. But tumbane khushi aayitu doctor heli takshana, doctor congratulations anta adannu helidru. Congratulations anta heli nimge magu beka bedva antanu kelidru. Nimage beda andre so some tablets barthu, you know, tablets prescription alli ittu adu innu nan hatra ide actually illa ittkondidini. ನೋಡಿ ಇಲ್ಲೇ ಇದೆ, ನಾನು ಎಲ್ಲಾನು ಹಂಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಭವಾನಿ ಕ್ಲಿನಿಕ್ಗೆ ಹೋಗಿದ್ದು ಎಲ್ಲ ಅವರು ಬೇಡ ಅಂದರೆ ಬೇಕಂದ್ರೆ ನೀವು ಟ್ಯಾಬ್ಲೆಟ್ಸ್ ತಗೋಬೋದು ಅಂತ ಅಂದರು. ಇವೇ ಲೈಕ್ ಸೆಕೆಂಡ್ ಥಾಟು ಇಲ್ಲ, ಬಿಕಾಸ್ ಅವ್ನು ಬಂದ್ಬಿಟ್ಟು ನಮ್ಮದು ಸಿಂಬಲ್ ಆಫ್ ಲವ್ ಅಂತಲೇ ಹೇಳ್ಬೋದು ಇವಾನ್. ಸೊ ವಿ ಡಿಡ್ ನಾಟ್ ವಾಂಟೆಡ್ ಟು ಲೂಸ್ ಅಟ್ ಎನಿ ಕಾಸ್ಟ್. ಸೊ ಹಾಗಾಗಿ ದೋ ವಿ ಡಿಡ್ ನಾಟ್ ಹ್ಯಾವ್ ಪ್ಲಾನ್ ಆಫ್ ಹ್ಯಾವಿಂಗ್ ಅ ಬೇಬಿ ಸೂನ್, ಪ್ಲಾನ್ ಇಲ್ಲ ಅಂದ್ರೂ ಸೊ ಸೆಕೆಂಡ್ ಥಾಟ್ ಇಲ್ದಿರಾ ನಾವು ಥಾಟ್ ಇರಲಿಲ್ಲ. ಸೊ ಅವನು ವಿವೇಕು ನನಗೆ ಕೇಳಿಲ್ಲ ಏನು ಬೇಕಾ ಬೇಡ ಅಂತ, ನಾನು ವಿವೇಕ್ ಕೇಳಿಲ್ಲ. ಇಟ್ ವಾಸ್ ಲೈಕ್ ಫಿಕ್ಸ್ಡ್ ಬೇಕೇ ಬೇಕು ಈ ಮಗು ಅಂತ. ಫಸ್ಟ್ ಮಗು ನಾವು ಯಾವುದೇ ತರ ಕಲ್ಕೊಳಕ್ ಇಷ್ಟ ಇರಲಿಲ್ಲ. ಅಂಡ್ ನನ್ಗೆ ಮಕ್ಕಳಂದ್ರೆ ಸಿಕ್ಕಾಪಟ್ಟೆ ಹುಚ್ಚು, ತುಂಬಾ 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 ಇಷ್ಟ ನನ್ಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನೇ ಒಂದ್ ಪುಟ್ಟ ಮಗು, ನನ್ಗೆ ಇನ್ನೊಂದ್ ಮಗು ಆಗುತ್ತೆ ಅಂದ್ರೆ ಅದೊಂಥರ ಡಬಲ್ ಹ್ಯಾಪಿನೆಸ್. ಸೊ ಅದಕ್ಕೆ ಡಾಕ್ಟರ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು. ಅದಾದ್ಮೇಲೆ ವಿವೇಕ್ ಆಚೆ ಬಂದ್ಬಿಟ್ಟು ಡಾಕ್ಟರ್ಗೆ ಸ್ವೀಟ್ ಎಲ್ಲ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಅಂದ್ರೆ ಏನು ಆಕ್ಚುಲಿ ರೇಗಿಸ್ತಾ ಇದ್ದೆ ಇವ್ಳಿಗೆ. ಡಾಕ್ಟರ್ ಸೆಕೆಂಡ್ ಟೈಮ್ ಟೆಸ್ಟ್ಗೆ ಹೋದಾಗ ಇವ್ಳು ಫುಲ್ ನರ್ವಸ್ ಆಗಿದ್ಲು, ಏನಂತ ರಿಪೋರ್ಟ್ ಬರುತ್ತೆ ಏನು ಹಂಗೆ ಹಿಂಗೆ ಅಂತ. ಸೊ ನಾನು ರೇಗಿಸ್ತಾ ಇದ್ದೆ, ನಿನಗೆ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ರೆ ನಾನು ಡಾಕ್ಟರ್ ಸ್ವೀಟ್ ಕೊಡ್ತೀನಿ. ಸೊ ಅದೊಂಥರ ನನಗೂ ಶಾಕಿಂಗ್, ಅವಳಿಗೂ ಶಾಕಿಂಗ್. ಬಟ್ ಗೊತ್ತಾದ್ಮೇಲೆ ಅಂತೂ ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಏನಪ್ಪ ಇದು ಬ್ರೆಸ್ಟ್ ಪೇನ್ ಅಂತ ಹೋಗಿದ್ದು ಪ್ರೆಗ್ನೆನ್ಸಿ ಚೆಕ್ಅಪ್, ಆಮೇಲೆ ಪ್ರೆಗ್ನೆಂಟ್ ಅಂತಾನೆ ಗೊತ್ತಾಗ್ಬಿಡ್ತಾ ಅಂತ. ಅಯ್ಯೋ ತುಂಬಾ ನಮಗ್ ಸೆಕೆಂಡ್ ಥಾಟ್ ಇಲ್ದಿರಾ, ನಾವು ಬೇಕು ಅಂತ ಡಿಸೈಡ್ ಮಾಡಿ. ಸೊ ಯಾವ್ದೇ ತರ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ, ಟ್ಯಾಬ್ಲೆಟ್ ಏನು ತಗೊಂಡಿಲ್ಲ. ಸೊ ಅದಾದ್ಮೇಲೆ ನಾವು ಬೇರೆ ನರ್ಸಿಂಗ್ ಹೋಮ್ ಅಲ್ಲಿ ಚೆಕ್ಅಪ್ಟಿ ಹೋಮ್ ಅಲ್ಲಿ ಹೋಗಿ ತೋರಿಸಿದ್ವಿ ಮಲ್ಲೇಶ್ವರಂ ಅಲ್ಲಿ, ಲಕ್ಷ್ಮಿ ಮೆಟರ್ನಿಟಿ ಅಂತಿದೆ. ಸೊ ನಮಗ್ ಗೊತ್ತಿರೋರು ರೆಫರ್ ಮಾಡಿದ್ರು, ಅಲ್ಲಿ ಹೋಗಿ ತುಂಬಾ ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿದೆ ಅಲ್ಲಿ ಅಂತ. ಸೊ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿ. ಯಾ ಅಲ್ಲಿ ಆಕ್ಚುಲಿ ಫಸ್ಟ್ ಮಂತ್ ಸ್ಕ್ಯಾನ್ ಅಂದ್ರೆ ಕನ್ಫರ್ಮೇಶನ್ ಗೆ ಸ್ಕ್ಯಾನ್ ಮಾಡ್ತಾರೆ. ಸೊ ನಾವ್ ಇಲ್ಲಿ ತೋರಿಸಿದ ಆದ್ಮೇಲೆ ಅಲ್ಲಿ ಹೊರಟೋಗಿ ಅಲ್ಲಿ ಹೋಗ್ಬಿಟ್ಟು ದ ನಾರ್ಮಲ್ ಲೈಕ್ ಫಸ್ಟ್ ಮಂತ್ ಸ್ಕ್ಯಾನ್ ಕನ್ಫರ್ಮ್ ಆಯ್ತು ನಮ್ಗೆ, ಎಲ್ಲಾನು ಚೆನ್ನಾಗಿ ಬೆಳವಣಿಗೆ ಫಸ್ಟ್ ಮಂತ್ ಅಲ್ಲೇ ಗೊತ್ತಾಗುತ್ತೆ. ಸೊ ಹಾಗಾಗಿ ಸೊ ಅವರು ಸಜೆಸ್ಟ್ ಮಾಡಿದ್ರು ಏನ್ ತಿನ್ಬೇಕು ತಿನ್ಬಾರ್ದು. ಸೊ ಸಮ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, ವಿಟಮಿನ್ ಟ್ಯಾಬ್ಲೆಟ್ಸ್ ಏನೇನೋ ಕೊಟ್ರು. ಯಾರಿಗೂ ಗೊತ್ತಿರ್ಲಿಲ್ಲ ನಾನ್ ಪ್ರೆಗ್ನೆಂಟ್ ಆಗಿರೋದು. ಐ ಥಿಂಕ್ ಯಾರೊಬ್ಬರಿಗೂ ಹೇಳಿರ್ಲಿಲ್ಲ, ನಮ್ಮನೆಯಲ್ಲಾಗ್ಲಿ ಏನು ಯಾರಿಗೂ ಹೇಳಿರ್ಲಿಲ್ಲ. ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರನೇ ಗೊತ್ತಿದ್ದು, ಫ್ರೆಂಡ್ಸ್ ಕೂಡ ಯಾರಿಗೂ ಹೇಳಿರ್ಲಿಲ್ಲ. ನಾನು ಮೇ ಬಿ 5 to 6 months ಕನ್ಫರ್ಮ್ ಆದ್ಮೇಲೆ ಗೊತ್ತಾಗಿದ್ದು. ಸೊ ನಮ್ಮ ಓವರ್ಆಲ್ ಲೈಕ್ ಪ್ರೆಗ್ನೆಂಟ್ ಅಂತ ಗೊತ್ತಾದಿದ್ ತಕ್ಷಣನೇ ನಮ್ಗೆ ತುಂಬಾನೇ ಖುಷಿ ಆಯ್ತು. ಲೈಕ್ ತುಂಬಾ ಅಂದ್ರೆ ತುಂಬಾ. ಹಾ ನಾನೇನಂದ್ರೆ ಏನು ಇದು ಇಷ್ಟು ಬೇಗ ಪ್ರೆಗ್ನೆಂಟ್ ಆಗೋ ಅಂದ್ರೆ ಮದ್ವೆ ಆಗಿ 1 year ಗ್ಯಾಪ್ ಇತ್ತು. ಒನ್ ಅಂಡ್ ಹಾಫ್ ಇಯರ್ 2 to 3 months ಗ್ಯಾಪ್ ಇತ್ತು ಅಷ್ಟೇ. 1 year 2 months 3 months ಗ್ಯಾಪ್ ಇತ್ತು ಅಂತ ಅನ್ಕೊಳ್ಳಿ, ಅವಾಗೇನೆ ಗೊತ್ತಾಗೋಯ್ತು ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು. ಡಾಕ್ಟರ್ ಹೇಳಿದ್ರು ದಿಸ್ ಇಸ್ ದ ರೈಟ್ ಏಜ್ ಅಂತ ಎಲ್ಲ, ಬಟ್ ಆದ್ರೂ ನಾನು ಬೇಗ ಆಗೋಗ್ಬಿಟ್ಟಿದ್ದೀನಿ ಪ್ರೆಗ್ನೆಂಟ್. ದಟ್ಸ್ ಓಕೆ, ನನ್ಗೆ ಅದೆಲ್ಲ ಇಶ್ಯೂನೇ ಇರಲಿಲ್ಲ, ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ದ ಬೇಬಿ. ಬೇಬಿನೇ ನನಗೆ ಮೇನ್ ಇದ್ದಿದ್ದು, ಯಾಕಂದ್ರೆ ನನ್ನ ಮಕ್ಕಳಂದ್ರೆ ಹುಚ್ಚು. ಮುಂದೆ ಕಷ್ಟ ಬರುತ್ತೆ ಆಬ್ವಿಯಸ್ಲಿ, ಯಾರಿಗೆ ಕಷ್ಟ ಬರೋದಿಲ್ಲ. ಮುಂದೆ ಏನ್ ಪ್ರಾಬ್ಲಮ್ ಬರುತ್ತೆ ನಮ್ಗೆ, ಹಿಂದೆ ಮುಂದೆ ಯಾರು ಇಲ್ಲ, ಲೈಕ್ ಮಗುನ್ ಯಾರು ನೋಡ್ಕೋತಾರೆ, ಏನ್ ಕತೆ, ಏನು ಗೊತ್ತಿರ್ಲಿಲ್ಲ. ಲೈಕ್ ಇಂಟೆನ್ಷನ್ ಇರ್ಲಿಲ್ಲ. ಮಗು ನೋಡ್ಕೊಳ್ಳೋದು ತುಂಬಾ ರೀತಿ ಇರುತ್ತೆ. ಸ್ನಾನ ಮಾಡಿ, ಕೇರ್ಫುಲ್ ಆಗಿ ಸ್ನಾನ ಮಾಡಿಸ್ಬೇಕು, ಅದು ಇದು ಏನೇನೋ ಇರುತ್ತೆ.
ತುಂಬಾ ಜೆಂಟಲ್ ಆಗಿರ್ತಾರೆ ಅಂಡ್ ಪುಟ್ಟದಾಗಿರ್ತಾರೆ ಮಕ್ಕಳು. ಸೊ ಹಾಗಾಗಿ ಮಗು ಆದ್ಮೇಲೆ ಅವಳು ಇಟ್ಕೊಂತಾರೆ, ತುಂಬಾ ಭಯ ಆಗ್ತಾ ಇತ್ತು. ಇವ್ರೇಕು ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಪಾಪ ನನ್ ಜೊತೆನೆ ಇದ್ರು ಯಾರು ಇಲ್ಲ ಅಂತ ಅಂದ್ಬಿಟ್ಟು ಮಗುನ ಇಟ್ಕೊಳ್ಳೋದು, ಅದಕ್ಕೆ ಡೈಪರ್ ಹಾಕೋದು, ಬಟ್ಟೆ ಚೇಂಜ್ ಮಾಡೋದು, ಸ್ನಾನ ಮಾಡಿಸೋದು, ಅದೆಲ್ಲ ಮಾಡ್ಕೊಡ್ತಾ ಇದ್ರು. ತುಂಬಾ ತುಂಬಾ ಕಷ್ಟ ಅನ್ಭವಿಸಿದ್ವಿ. ಅದೆಲ್ಲ ಮುಂದಕ್ಕೆ ಹೇಳ್ತೀನಿ, ಅದ್ರದ್ದು ಬೇರೆ ಪ್ರೆಗ್ನೆನ್ಸಿ ಜರ್ನಿನೇ ಬೇರೆ ಹೇಳ್ತೀನಿ. ಇದು ಜಸ್ಟ್ ನಮ್ದು ರಿಯಾಕ್ಷನ್ ಹೇಗಿತ್ತು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಹೇಗಿತ್ತು ನಮ್ಮ ರಿಯಾಕ್ಷನ್ ಅನ್ನೋದನ್ನ ತಿಳಿಸಿದೀನಿ. ತುಂಬಾ ತುಂಬಾ ಖುಷಿ ಗೈಸ್. ಓವರ್ಆಲ್ ನಮ್ಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣನೇ ತುಂಬಾನೇ ಖುಷಿ ಆಗಿತ್ತು. ಅಂಡ್ ಯಾರಿಗೂ ಹೇಳಿರ್ಲಿಲ್ಲ, ವೆರಿ ಕ್ಲೋಸ್ಡ್ ಫ್ಯಾಮಿಲಿಗೆ ಮಾತ್ರ ಹೇಳಿದ್ವಿ. ಯಾವೊಬ್ಬ ಫ್ರೆಂಡ್ಸ್ ಆಗ್ಲಿ ಯಾರು ಕೂಡ ಹೇಳಿರ್ಲಿಲ್ಲ, ಬಿಕಾಸ್ ಕನ್ಫರ್ಮ್ ಆಗ್ಬೇಕಲ್ವಾ. 3 ಮಂತ್ಸ್ ಗಂಟ ನಾವು ಯಾರಿಗೂ ಹೇಳಿರ್ಲಿಲ್ಲ. ಅದಾದ್ಮೇಲೆ ಮನೆಯವ್ರಿಗೆ ತಿಳಿಸಿದ್ದು ಈ ತರ ಆಗಿದೆ ಅಂತ. ಸೊ ಇವನ್ ದೇವರ್ ಹ್ಯಾಪಿ, ನಾವು ಕೂಡ ತುಂಬಾ ಹ್ಯಾಪಿ. ಏನು ನನಗ್ ನೋಡ್ತಾ. ಸೊ ಇಷ್ಟೇ ಗೈಸ್ ನಮ್ದು ಫಸ್ಟ್ ರಿಯಾಕ್ಷನ್. ನಾವು ಪ್ರೆಗ್ನೆಂಟ್ ಆದಾಗ ನಾವಿಬ್ರು ತುಂಬಾ ಖುಷಿಯಾಗಿದ್ವಿ. ಅಂಡ್ ಎಲ್ಲಾರ್ಗು ಯಾರು ನನ್ನ ಫ್ರೆಂಡ್ಸ್ ಮುಂದಕ್ಕೆ ಗೊತ್ತಾಯ್ತಲ್ಲ, ಒಂದು 5 ಮಂತ್ಸ್ ಆದ್ಮೇಲೆ ಗೊತ್ತಾಯ್ತು, ಇವನ್ ದೇ ಫೆಲ್ಟ್ ವೆರಿ ಹ್ಯಾಪಿ. ಅಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಇವ್ರ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಎಲ್ಲರಿಗೂ ಕೂಡ ಖುಷಿ ಆಯ್ತು. ಅಂಡ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಇನ್ನು ಮುಂದಕ್ಕೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿರಲಿ, ಆ್ಯಂಡ್ ಪಾಪು ನಾನು ಯಾವ ಥರ ಯಾವ ರೀತಿ ನಾನು ನೋಡಿಕೊಂಡೆ, ಆ್ಯಂಡ್ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ಯಾವ ಥರ ಎಲ್ಲ ಪ್ರಾಬ್ಲಮ್ಸ್ ಬಂತು ಅದನ್ನೆಲ್ಲ ನಿಮ್ಮ ಜೊತೆ ಮುಂದಿನ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಅದೇ ತನಕ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ದಿಸ್ ವಾಸ್ ಆರ್ ಏನು ಫಸ್ಟ್ ರಿಯಾಕ್ಷನ್ ವೆನ್ ವಿ ಗಾಟ್ ಟು ನೋ ವಿ ವರ್ ಪ್ರೆಗ್ನೆಂಟ್. ಸೊ ಯಾ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಾಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸುಮ್ಮನೆ ವ್ಯೂ ಮಾಡ್ತೀರ, ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಧನ್ಯವಾದಗಳು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.